ಮಧ್ಯಮ ಮಿತ್ರರಿಗೆ ಇವತ್ತು ದಂಡಿನದುರ್ಗ ದೇವಸ್ಥಾನದಲ್ಲಿ ಒಂದು ಪತ್ರಿಕಾಗೋಷ್ಠಿಗೆ ಕರೆದಂಥ ಉದ್ದೇಶ ಅಂದರೆ ರಾಮ ಮಂದಿರ ಲೋಕಾರ್ಪಣೆ ಇನ್ನೇನು ಕ್ಷಣಗಣನೆ ಪ್ರಾರಂಭ ಆಗಿದೆ. ಸುಮಾರು ಒಂದು ತಿಂಗಳ ಇವತ್ತಿಗೆ ಒಂದು ತಿಂಗಳ ಹಿಂದೆ ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ. ಲಕ್ಷಾಂತರ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ರಾಮ ಮಂದಿರ ಹೋರಾಟದಲ್ಲಿ. ಈ ಒಂದು ಮಹತ್ವದ ದಿನವನ್ನು ನಾವು ಯಾವ ರೀತಿ ಅದನ್ನು ಭಟ್ಕಳದಲ್ಲಿ ನಾವು ಆಚರಣೆ ಮಾಡಬೇಕು ಅನ್ನೋಂಥ ಸಾತ್ವಿಕ ಆನಂದದಲ್ಲಿ ಮುಳುಗಬೇಕು ಭಟ್ಕಳ. ಆ ಒಂದು ನಿಟ್ಟಿನಲ್ಲಿ ಸಚಿನ್ ನಾಯ್ಕ್ ಏನು ಬೆಂಗಳೂರು ಗಿರಿನಗರದ ಅಲ್ಲಿಯ ಬೌದ್ಧಿಕ ಪ್ರಮುಖ ಇದ್ದ ಆರ್ ಎಸ್ ಎಸ್, ಅವನು ಊರಿಗೆ ಬಂದಿದ್ದ. ನನ್ನ ಹತ್ರ ಹಿಂಗೆ ಚರ್ಚೆ ಮಾಡಿದ ಈ ಒಂದು ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲಿ ಯಾವ ರೀತಿ ಒಂದು ಕಾರ್ಯಕ್ರಮ ಮಾಡುವ ಭಟ್ಕಳದಲ್ಲಿ. ಯಾಕೆಂದರೆ ಭಟ್ಕಳ ಅಂದರೆ ಇಡೀ ದೇಶವೇ ಈ ಕಡೆ ತಿರುಗಿ ನೋಡುವಂಥ ಒಂದು ನಗರ. ಅದಕ್ಕೆ ಕೆಲವೊಂದು ಕಾರಣ ಇದೆ. ಇಲ್ಲಿ ವಿಖ್ಯಾತಿ ಇರ್ಬೋದು, ಕುಖ್ಯಾತಿ ಇರ್ಬೋದು. ಹಾಗಾಗಿ ಭಟ್ಕಳ ಅಂದರೆ ಒಂದು ವಿಶೇಷ ಭಾವನೆ ಇದೆ ಅಂದರು. ಹಾಗಾಗಿ ಇವನು ನನ್ನ ಹತ್ರ ಕುರಿತು ಚರ್ಚೆ ಮಾಡ್ದ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ವ ಅನ್ನುವಂಥದ್ದು. ಅವನೇ ಹೇಳ್ದ ಒಂದು ಹರ್ಗರ್ ಭಗವಾನ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಮನೆಗೆ ಧ್ವಜ ಮುಟ್ಟಿಸುವ ಅಂತ ಹೇಳುವಂಥ ವಿಚಾರವನ್ನು ಅವನು ಹೇಳಿದ ತಕ್ಷಣ ನಾನು ದಂಡಿನದುರ್ಗ ದೇವಸ್ಥಾನದ ಸಮಿತಿಗೆ ಆ ವಿಚಾರವನ್ನು ಹೇಳಿದೆ. ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಾದರೂ ಕಳೆದ ಒಂದು 23 ವರ್ಷದಿಂದ ದಂಡಿನದುರ್ಗದಲ್ಲೇ ನಾವು ಯಾವುದಾದ್ರೂ ಒಂದು ನಿರ್ಧಾರ ಮಾಡುವಂಥದ್ದಿದ್ದರೆ ನಮ್ಮ ದಂಡಿನದುರ್ಗ ಸಮಿತಿಯವರು ಒಂದು ಇಲ್ಲಿ ಕೂತು ತೀರ್ಮಾನ ಮಾಡಿದ್ರೆ ಎಲ್ಲ ಕೆಲಸ ಸಕ್ಸಸ್ ಆಗ್ತದೆ ಅನ್ನುವಂಥದ್ದು ನಾವು ನಮ್ಮ ಅನುಭವ, ಇಷ್ಟು ವರ್ಷದ ಅನುಭವ. ನಾನು ಕೃಷ್ಣಮೂರ್ತಿ ಶೆಟ್ಟಿ, ಜಗದೀಶ್ ಮಾದನಗೆರೆ, ನಮ್ಮ ದಂಡಿನದುರ್ಗ ದೇವಸ್ಥಾನದ ಅಧ್ಯಕ್ಷರಾದ ಮೋಹನ್ ಸಿರಾಲಿಕರ್ ಇವರಿಗೆ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಖುಷಿಯಿಂದ ಒಪ್ಕೊಂಡು ಖಂಡಿತ ಈ ಕಾರ್ಯಕ್ರಮ ಮಾಡುವ, ಹೆಚ್ಚಿನ ಸಮಯ ಕೊಡುವ. ನಾವು ದೇವಸ್ಥಾನದ ಈ ಕಮಿಟಿ ಸೇರಿ ಮಾಡಿದ್ರೆ ಅದನ್ನು ಯಶಸ್ವಿ ಮಾಡೋದು ಕಷ್ಟ ಅಂತೇಳಿ ಒಂದು ಕರೆಯನ್ನು ಕೊಟ್ಟು ಭಟ್ಕಳ ತಾಲೂಕಿನಾದ್ಯಂತ ಎಲ್ಲ ಕಡೆಯವರು ಸೇರಬೇಕು ಅಂತೇಳಿ 26 ತುಂಬ ಜನ ಬಂದರು. ಶ್ರೀಧರ್ ನಾಯ್ಕ ಇರ್ಬೋದು, ನಮ್ಮ ಕಡವನಗಟ್ಟೆ ಇವರೆಲ್ಲರೂ, ಮುಟ್ಟಳ್ಳಿಯ ನಮ್ಮ ರಾಘು ನಾಯ್ಕ್ ಇವರಿಗೆಲ್ಲರಿಗೂ ನಾವು ಹೇಳಿದಂಥ ಸಂದರ್ಭದಲ್ಲಿ ಅವರೊಟ್ಟಿಗೆ ಒಂದು ವಿಶೇಷ ಅಂದರೆ ಇಲ್ಲಿಂದ ಹಾಡೋಳಿ ತನಕ ಎಲ್ಲರೂ ಆ ದಿನ ಬಯಟಕ್ಕೆ ಬಂದರು. ಆ ದಿನವೇ ಒಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಚಾಲನೆಯನ್ನು ಕೊಟ್ಟರು. ತಕ್ಷಣ ನಾವೊಂದು ಕೆಲವು ದಾನಿಗಳನ್ನು ಸಂಪರ್ಕ ಮಾಡಿದ್ರು, ಯಾಕಂದರೆ ಹಣಕಾಸಿನ ಸಮಸ್ಯೆ ಆಗಬಾರ್ದು, ದಾನಿಗಳಿಂದ ಹಣವನ್ನು ಸಂಗ್ರಹ ಮಾಡಿ ಅಂಥದ್ದು ಹಣ ಸಂಗ್ರಹ ಮಾಡಲಿಲ್ಲ. ನಾವು ಅದನ್ನು ಧ್ವಜದ ರೂಪದಲ್ಲಿ ತೆಗೆದುಕೊಂಡ್ರು. ಆ ದಿನವೇ ಒಬ್ಬರಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ತಾನು 700 ಧ್ವಜವನ್ನು ತನ್ನ ಲೆಕ್ಕದಲ್ಲಿ ಕೊಡ್ತೇನೆ ಅಂದರು. ನಮಗೊಂಥರ ಆನೆ ಬಲ ಬಂದಂಗಾಯಿತು. ನಮ್ಮ ಒಂದು ಗುರಿ ಇಲ್ಲೇ ಕೂತು ತೀರ್ಮಾನ ಮಾಡಿದಂಥದ್ದಂದರೆ ಒಂದು 5,000 ಮನೆಗೆ ಧ್ವಜವನ್ನು ಮುಟ್ಟಿಸ್ಬೇಕು ಅನ್ನೋಂಥದ್ದು ಒಂದು ಗುರಿ ಇತ್ತು. ಆ ಪ್ರಭು ಶ್ರೀ ರಾಮಚಂದ್ರನ ಇಚ್ಛೆ ಏನಿತ್ತು ಗೊತ್ತಿಲ್ಲ. ಅದು 5,000 10,000 ಆಗಿ 15,000 ಗಡಿ ದಾಟಿದೆ. ಮೊದಲು ನಾವು ಎಲ್ಲ ಮನೆಗೆ ಮುಟ್ಟಿಸ್ಬೇಕು ಅನ್ನೋಂಥದ್ದು ಒಂದಿತ್ತು, ನಿಮ್ಗೆ ತಮಗೆಲ್ಲ ಗೊತ್ತೇ ಇದೆ. ಯಾಕೆಂದರೆ ಒಂದು ಮನೆಯಲ್ಲಿ ಒಂದು ಮದುವೆ ಇದ್ದರೆ, ಮಗನ ಮದುವೆ ಅಥವಾ ಮಗಳ ಮದುವೆ ಇದ್ದರೆ 1,000 ನೆಂಟರಿಗೆ ಇನ್ವಿಟೇಷನ್ ಮುಟ್ಟಿಸೋದು ಎಷ್ಟು ಕಷ್ಟ, ಹರ ಹರ ಮಹಾದೇವ ಆಗ್ತದೆ. ಅಂಥದ್ರಲ್ಲಿ 15,000 ಮನೆಗೆ ಈ ಧ್ವಜವನ್ನು ಮುಟ್ಟಿಸುವಂಥದ್ದು ಅದು ಕಲ್ಪನೆಗೆ ಮೀರಿದ್ದು. ಆದರೆ ಇವತ್ತು ನಾವು ಯಶಸ್ವಿಯಾಗಿ ಆ ಕಾರ್ಯವನ್ನು ಮಾಡಿದ್ದೇವೆ. ಅದೇ ರೀತಿ ನನಗೆ ಮಾರಿಕಂಬದಿಂದ ಸಹಕಾರ ಕೊಟ್ಟಿದ್ದರು ಅವರು. ಮಾರಿಕಂಬದಿಂದ ನಮ್ಮ ವಿಶ್ವಹಿಂದೂ ಪರಿಷತ್ ಜಿಲ್ಲಾ ಜವಾಬ್ದಾರಿ ಇರುವಂಥ ಶಂಕರ್ ಶೆಟ್ಟರ್ ನಂಗೆ ಫೋನ್ ಮಾಡಿ ಮಾರಿಕಂಬಕ್ಕೆ ಒಂದು ಧ್ವಜ ಕೊಡಿ ಅನ್ನೋ ಅಂತ ಮಾತು ಹೇಳಿದ್ರು. ನನಗೆ ಆವಾಗ ಒಂದು ಕಲ್ಪನೆ ಬಂತು, ಮಾರಿಕಂಬಕ್ಕೆ ಧ್ವಜ ಕೊಡ್ತಾ ಇದ್ದೇವೆ, ದೊಡ್ಡ ಧ್ವಜವನ್ನು ತರಿಸಿ ಎಲ್ಲ ಕಡೆ ಏನು ಎಲ್ಲ ಭಟ್ಕಳದಲ್ಲಿ ನಗರದ ಭಾಗದ ಎಲ್ಲ ದೇವಸ್ಥಾನಕ್ಕೆ ಕೊಡಬೇಕಂತೇಳಿ ಸುಮಾರು 50 ದೇವಸ್ಥಾನಕ್ಕೆ ಧ್ವಜವನ್ನು ಕೊಟ್ಟಿದ್ದೇವೆ. ಅದೇ ರೀತಿ 50ಕ್ಕಿಂತ ಹೆಚ್ಚು ಹಾಗೆ ನಮ್ಮ ರಾಘು ನನ್ನ ಗಮನಕ್ಕೆ ತಂದರು. ಈಗ ಮನೆ ಕೊಟ್ಟಂಥ ಧ್ವಜವನ್ನು ಕೆಲವು ಆಟೋ ಡ್ರೈವರ್ಗಳು ಅದನ್ನೇ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತೇಳಿ, ಅದ ನಂತರ ಆಟೋದವರಿಗೂ ಕೊಡಬೇಕು ಧ್ವಜವನ್ನು ಅಂತೇಳಿ ಅಲ್ಲಿ 1,000 ರಿಕ್ಷಾ ಇದೆ ಭಟ್ಕಳದಲ್ಲಿ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಿ ಎಲ್ಲ ರಿಕ್ಷಕ್ಕೂ ಧ್ವಜವನ್ನು ಕೊಡುವಂಥ ಒಂದು ಕೆಲಸ ಮಾಡಿದ್ದೇವೆ. ಅದು ನಿನ್ನೆ ಕೂಡ ನಮಗೆ ಈಗ ಪತ್ರಿಕಾಗೋಷ್ಠಿ ಮಾಡಬೇಕು ಅನ್ನೋಂಥ ಕಲ್ಪನೆ ಕೂಡ ಇರಲಿಲ್ಲ. ನಿನ್ನೆ ಒಬ್ಬರು ಪತ್ರಕರ್ತರು ನಮಗೆ ಫೋನ್ ಮಾಡಿ ಕೇಳಿದ್ರು ನೀವು ಎಲ್ಲಿದ್ದೀರಿ ಅಂತ.
ಆ ಸಂದರ್ಭದಲ್ಲಿ ನಾವು ಒಂದ್ ಕಡೆ ಧ್ವಜ ಕೊಡ್ತಾ ಇದ್ರು, ಅವ್ರು ಅಲ್ಲೇ ಬಂದು ನಮ್ಮ ಹೇಳಿಕೆಯನ್ನ ತೆಗೆದುಕೊಂಡು ಹೋದ್ರು. ಹಾಗಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡ್ಬೇಕಂತ ನಮ್ಮ ಈ ಹರ್ಗರ್ ಭಗವ ಸಮಿತಿಯ ಎಲ್ಲ ಸದಸ್ಯರಿಗೆ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ತಮ್ಮ ಮುಂದೆ ನಾವು ಇಷ್ಟು ವಿಚಾರವನ್ನ ಹೇಳಿದ್ದೇವೆ. ಎಲ್ಲ ಕಡೆ 15,000 ಮನೆ ಮುಟ್ಟಿದೆ ಮತ್ತು ನಮಗೆ ಧ್ವಜದ ಅಭಾವ ಆಯಿತು. ನಾವು ಎಲ್ಲೇ ಆರ್ಡರ್ ಹಾಕಿದ್ರು ಧ್ವಜ ಸಿಗ್ತಾ ಇಲ್ಲ, ಯಾಕೆಂದ್ರೆ ಎಲ್ಲೂ ಸ್ಟಾಕ್ ಇಲ್ಲ ಧ್ವಜ. ನಾವು ಆ್ಯಕ್ಚುಲಿ ಬೆಂಗಳೂರಿಂದ ತರಿಸಿದ್ದು, ನಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಬಂದಿತ್ತು ಧ್ವಜ. ಈಗ ಕೇಳಿದ್ರೆ ಪ್ರೊಡಕ್ಷನ್ ಎಲ್ಲ ಸಿಗ್ತಾ ಇಲ್ಲ, ನೀವು ಆರ್ಡ್ರೇ ಹಾಕ್ಬೇಡಿ ಅಂತಾರೆ. ಎಲ್ಲ ಕೇಳಿದ್ರೂ ಧ್ವಜ ಇಲ್ಲ ಮತ್ತು 30,000 ಮನೆಗೆ ಹೋಗಿದೆ ಧ್ವಜ. 30,000 ಮನೆಗೂ ಮುಟ್ಸ್ಬೋದಿತ್ತು, ಯಾಕೆಂದ್ರೆ ದಾನಿಗಳು ಕೂಡ ನಮಗೆ ಅಷ್ಟೇ ಸಹಕಾರ ಕೊಟ್ಟರು, ನಮ್ಮ ಸಮಿತಿಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ತುಂಬ ಕಡೆಯಿಂದ ಧ್ವಜ, ಈಗ ಬೆಳಗಿನಿಂದ ಸಂಜೆ ತನಕ ನಮಗೆ ಧ್ವಜ ಇದೆಯಾ ಸರ್ ಅಂತಲೇ ಫೋನ್ ಬರ್ತಾ ಇರ್ತದೆ. ಮತ್ತು ನಾವೇನಾದರೂ ಒಂದು 10,000 ಧ್ವಜ ತಂದರು ಎಲ್ಲ ಕಡೆ ಮುಟ್ಸುವಂಥ ವ್ಯವಸ್ಥೆ ಆಗ್ತಿತ್ತು. ಧ್ವಜದ ಅಭಾವದಿಂದ ತುಂಬ ದಯವಿಟ್ಟು ಕ್ಷಮೆ ಇರಲಿ. ನಾನು ಮಾಧ್ಯಮದ ಮುಖಾಂತರ ನಮ್ಮ ಏನು ಸದ್ಭಕ್ತರಿಗೆ, ರಾಮನ ಭಕ್ತರಿಗೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ತಮ್ಮ ಭಾಗಕ್ಕೆ ಮುಟ್ಸಲಿಲ್ಲ ಅನ್ನುವಂಥದ್ದು ಕೂಗು ಕೇಳಿಬರ್ತಾ ಇದೆ. ವೆಂಕಟಪುರಕ್ಕೆ ಮುಟ್ಸಲಿಲ್ಲ, ಬೆಳಗ್ಗೆ ಈ ಭಾಗದಲ್ಲೂ ಕೆಲವು ಕಡೆ ತಪ್ಪಿದೆ ಅಂತೆ. ನಮಗೆ ಮುಟ್ಸ್ಬೇಕು ಅನ್ನುವಂಥ ಆಸೆ ಇದೆ, ಅದರ ಧ್ವಜ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಅವರಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ. ಎಲ್ಲ ಕಡೆ ಮುಟ್ಸ್ಬೇಕು ಅನ್ನುವಂಥ ನಮಗೆ ಒಂದು ಆಸೆ ಇದೆ, ಮುಟ್ಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಟ್ಕಳದಲ್ಲೂ ಇಲ್ಲ, ಅವೈಲಬಿಲಿಟಿ ಇಲ್ಲ. ಭಟ್ಕಳದಲ್ಲೂ ಎಲ್ಲೂ ಇಲ್ಲ, ಇಲ್ಲ ಭಟ್ಕಳದಲ್ಲೂ ಧ್ವಜ ಇಲ್ಲ. ಕಾಸು ಕೊಡ್ತಾ ಬಂದಂತಾರೆ, ಕಷ್ಟ ಧ್ವಜ. ಇವು ಬರೀ ಸಿಟಿಯೇ ಮಾತ್ರ ಈ ಕಾರ್ಯಕ್ರಮ ಆಗಿದೆ ಅಥವಾ ಇಡೀ ಭಟ್ಕಳಾದ್ಯಂತ ಎಲ್ಲ ಕಡೆ ಯಾವ ಧ್ವಜ ಈ ಧ್ವಜ ಕೊಡುವಂಥ ಕಾರ್ಯಕ್ರಮ ಇದೆ? ಧ್ವಜ ನಾವು ಗೊರಟೆಯಿಂದ ವೆಂಕಟಪುರ ಒಂದು ಭಾಗಕ್ಕಾಗಲಿಲ್ಲ, ಹಳ್ಳಿ ಭಾಗಕ್ಕೆ ಬಂದರೆ ಅಲ್ಲಿ ಆಚೆಗೂ ಆಗಿದೆ. ಎಲ್ಲ ಹಳ್ಳಿ ಭಾಗಕ್ಕೆ ಎಲ್ಲ ಕಡೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಹಾಡೋಳಿ ತನಕ ಹೋಗಿದೆ ಧ್ವಜ. ನಗರ ನಾವು ಮೊದಲು ನಗರ ಭಾಗಕ್ಕೆ ಅಂತೇಳಿ ತೀರ್ಮಾನ ಮಾಡಿದ್ದು, ಈಗ ಅದು ಹಾಡೋಳಿ ತನಕ ಹೋಗಿದೆ. ಈ ಕಡೆ ಮುಂಡಳ್ಳಿ ಒಂದು ಮುಂಡಳ್ಳಿ ಭಾಗಕ್ಕೆ 1,200 ಧ್ವಜ ಹೋಗಿದೆ. ಜಾಲಿಗೆ ಅದಕ್ಕಿಂತ ಹೆಚ್ಚು 1,300 ಮೇಲ್ಪಟ್ಟು ಧ್ವಜ ಹೋಗಿದೆ. ದಿನಾಂಕ ಬಂದಾಗ ನಾಳೆಗೆ ಒಂದಿನ ಬಾಕಿ ಅದು. ಹಾಂ, ಬಟ್ ಧ್ವಜದ ಅವೈಲಬಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸ್ಟಾಪ್ ಆಗಬೇಕು. ಸ್ಟಾಪ್ ಮಾಡಬೇಕಾದ ಅನಿವಾರ್ಯತೆ ಇದೆ. ನಮಗೆ ಧ್ವಜ ಎಲ್ಲಾದರೂ ಸಿಕ್ಕಿದ್ರೆ ಮತ್ತು ಎಲ್ಲ ಕಡೆ ಕೊಡಬೇಕು ಅನ್ನೋಂಥ ಉದ್ದೇಶ ಅಪೇಕ್ಷೆ ಇತ್ತು. ಉದ್ದೇಶ ಎಲ್ಲ ಕಡೆಯೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈಗ ಒಂದು ವೆಂಕಟಪುರ ಭಾಗದಿಂದ ದಿನಕ್ಕೆ 4-5 ಬಾರಿ ಫೋನ್ ಮಾಡ್ತಾರೆ, ಸಮಿತಿಯಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಫೋನ್ ಮಾಡ್ತಾರೆ, ನಮ್ಮ ಭಾಗಕ್ಕೆ ಧ್ವಜ ಬರಲಿಲ್ಲ ಅಂತೇಳಿ. ಸಹಜ, ಅವ್ರ ಪಕ್ಕದ ಏರಿಯಾಗೆ ಹೋಗಿದೆ, ಅವ್ರಿಗೆ ಹೋಗಲಿಲ್ಲ. ಸಮಸ್ಯೆ ಹೀಗಿದೆ. ಬೆಳಿಗ್ಗೆ ಅವ್ರು ಬೆಳ್ಳಿಗೆ ಒಬ್ಬ ಕೇಳ್ತಾರೆ, ಅಣ್ಣ ಧ್ವಜ ಒಂದೆರಡು ಧ್ವಜ ತಗ ಬರ್ಬೇಕಿದ್ರಂತ. ಇಲ್ಲ, ಬೆಳ್ಳಿ ಭಾಗ ನಿಮ್ಮಿಂದ ಸಿಗ್ತಿ, ಇನ್ನು ಧ್ವಜ ಸಿಗೋದಿಲ್ಲ ಅನ್ನೋ ಗ್ಯಾರಂಟಿ. ಖಂಡಿತ ಬಂದಿದ್ದು ನಮ್ಮ ರಾಮಕೃಷ್ಣ ಅಣ್ಣ ಅವರೆಲ್ಲ ಒಂದೆರಡು ಕೊಡ್ತಾರ ಅಂತ. ಈಗ ಧ್ವಜ ಸಿಕ್ಕಿದ್ರೆ ನಾವು ಖುಷಿಯಿಂದ ರಾಮನ ಸೇವೆ, ನಮ್ಮದು ಒಂದು ಹಳ್ಳಿ ಸೇವೆ ಅಂತ ಮಾಡ್ತಾ ಇದ್ವಿ. ಧ್ವಜ ಒಂದು ವೇಳೆ ನಮಗೆ ಪೂರೈಕೆ ಆದರೆ ನಾವು ಖಂಡಿತ ಎಲ್ಲ ಕಡೆ ಕೊಡ್ತಿದ್ವಿ, ಕೊಡಬೇಕು ಅನ್ನೋಂತ ನಮಗೆ ಅಷ್ಟೊಂದು ಖುಷಿಯಿಂದ ಆ ಕೆಲಸವನ್ನು. ಯಾಕೆಂದ್ರೆ ಒಂದು ಬೆಳಗ್ಗಿನಿಂದ ನಾವು ರಾತ್ರಿ 11 ಗಂಟೆ ತನಕ ಕೆಲಸ ಮಾಡಿದ್ದೇವೆ. ಈ ಧ್ವಜದ ಕನ್ಸೆಪ್ಟ್ ಉಂಟಲ್ಲ, ಅದು ಬರೀ ಇಲ್ಲಿ ಮಾತ್ರ ಹುಟ್ಟಿದ್ದ ಅಥವಾ ಭಟ್ಕಳದ ಆಚೆಗೋ ಎಲ್ಲಾರು ಹುಟ್ಟಿ ಅವರು ಏನಾರೋ ಇತ್ತಾರ? ಭಟ್ಕಳ ಮಾತ್ರ, ಮತ್ತೇನು ಆಚೆಗೆಲ್ಲ ತಗೊಂಡು ಕೊಡ್ತಾ ಇರೋದು ಅವರವರು ಸ್ವಂತ ದುಡ್ಡು ಮತ್ತು ಸ್ವಂತ ತಲೆಯನ್ನು. ಆ ಸಲುವಾಗಿ ಇಡೀ ಭಟ್ಕಳದಾಗ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲರೂ ಏನು ಕನ್ಸು ಕಂಡಿದ್ರು ಎಲ್ಲ ಮನೆಗೂ ಧ್ವಜ ಇರ್ಬೇಕಂದ್ರೆ ಆ ಕನ್ಸು ಆಲ್ಮೋಸ್ಟ್ ನೆರವೇರಿದೆ ಅಂತ ಹಂಗೆ ಗೊತ್ತಿದೆ. ಖಂಡಿತ ಖಂಡಿತ ಸರ್ ಅಂತ ಕೇಳ್ಬೋದು. ಈ ಅಭಿಯಾನ ಈಗ ನಮಗೆ ಧ್ವಜ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಜನರಲ್ಲಿ ಅದೊಂದು ಕಿಚ್ಚು ಬಂದಿದೆ ಈಗ ಎಲ್ಲ ಕಡೆ. ನೀವು ನೋಡ್ಬೋದು ಸರ್ ಹೆಂಗಿದೆ, ಹೆಂಗೆ ಥಾಟ್ ಹೆಂಗೆ ಹುಡ್ತು ಫಸ್ಟ್ ಅದೇ ಹೇಳಿದ್ರಿ, ಬಟ್ ಅವರ ಹೇಳದ್ರಿಂದನೇ ಹುಟ್ಟಿದ್ವಿ. ಹೌದು, ನಾವು ಹೀಗೆ ಚರ್ಚೆ ಮಾಡಿದ್ರು, ನಮಗೆ ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋಂಥದ್ದು ಇತ್ತು. ಆದರೆ ಈ ಮಟ್ಟಕ್ಕೆ ಇದು ಸಕ್ಸಸ್ ಆಗ್ತದೆ ಅನ್ನೋದು ನಮಗೂ ಕಲ್ಪನೆ ಇರಲಿಲ್ಲ. ಯಾಕೆಂದರೆ ಇಲ್ಲಿ ನಾವು ಶುರು ಮಾಡಬೇಕಾದ್ರೆ ಏನು ಫಸ್ಟ್ ತರ್ಸೋದು ಒಂದು 2,200 ಧ್ವಜ ಅಂದರೆ ಕ್ರಮೇಣ ಹೆಚ್ಚಾಗಿ ದೊಡ್ಡ ಧ್ವಜ ಕೂಡ ತರ. ಇನ್ನೊಂದೊಂದು ಅಂದರೆ ನಾವು ದೊಡ್ಡ ಧ್ವಜ ಸಿಗ್ತದೆ ಅಂತ ಎಲ್ಲೂ ವಾಟ್ಸಪ್ಪಲ್ಲಿ ಎಲ್ಲೂ ಸ್ಟೇಟಸ್ ಹಾಕಲಿಲ್ಲ. ಯಾವ ಕಾರಣ ಅಂದರೆ ಇಲ್ಲಿ ಸ್ಥಳೀಯ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಾವು ದೇವಸ್ಥಾನಕ್ಕೆ ಕೊಡುವ ಉದ್ದೇಶದಿಂದ ಧ್ವಜ ತರಿಸಿದ್ರು, ವಿನಃ ಮನೆಗೆ ಕೊಡುವಂಥದ್ದು 1,000 ಗಟ್ಟಲೆ ತರಿಸಿದ್ರು. ಸ್ಥಳೀಯ ವ್ಯಾಪಾರಸ್ಥರಿಗೆ ಆದರೆ ನಮ್ಮಿಂದ ಸಮಸ್ಯೆ ಆಗಬಾರ್ದು ಅಂದರೆ, ಹಾಗಾಗಿ ದೊಡ್ಡ ಧ್ವಜ ಸಿಗ್ತದೆ ಅಂತ ನಾವು ಯಾರಿಗೂ ಹೇಳಲಿಲ್ಲ.
ದೇವಸ್ಥಾನಕ್ಕೆ ಮಾತ್ರ ಮುಗಿಸಿದ್ದೇವೆ. ಕಾರ್ಯಕ್ರಮ ಎಲ್ಲಿ ಇಟ್ಕೊಂಡಿದ್ದೀರಿ? ಈ ದಂಡಿನ ದುರ್ಗದಿಂದಲೇ ಪ್ರಾರಂಭ ಆಗುತ್ತಾ ಅಥವಾ? ದಂಡಿನ ದುರ್ಗ ದೇವಸ್ಥಾನದಲ್ಲಿ 22ಕ್ಕೆ ಕಾರ್ಯಕ್ರಮ ಇದೆ. ಮಧ್ಯಾಹ್ನ ಮಹಾಪೂಜೆ ಇರ್ತದೆ, ಹಾಗೆ ಸಂಜೆ ವಿಶೇಷ ಭಜನೆ ಇರ್ತದೆ, ಭಜನೆ ಮತ್ತು ದೀಪೋತ್ಸವ ಇರ್ತದೆ. ಅದಕ್ಕೋಸ್ಕರ ಈಗ ಲೈಟಿಂಗ್, ದೇವಸ್ಥಾನಕ್ಕೆ ಲೈಟಿಂಗ್ ನಡೀತಾ ಇದೆ, ಹಾಗೆ ಆ ಭಾಗದಲ್ಲಿ ಕಾರ್ಯಕ್ರಮ ಇದ್ದೇ ಇರ್ತದೆ. ಅಭಿಯಾನ ಅಂತ ಹೇಳಿದರೆ ಇದು ಕೇವಲ ಒಂದು ಅಭಿಯಾನ ಆಗಿ ರಾಮ ಮಂದಿರ ಉದ್ಘಾಟನೆ ಆದರೆ ಮುಗಿಬಾರದು. ಪ್ರತಿ ಹಿಂದೂಗಳು ಇದರಿಂದ ಏನಾದರೂ ಒಂದು ಸ್ಫೂರ್ತಿಯನ್ನು ಪಡೆದು ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು. ಆವಾಗ ಮಾತ್ರ ಈ ಒಂದು ಸರ್ಕಾರ ಭಗವ ಸಮಿತಿ ಏನು ಉದ್ದೇಶದಿಂದ ಕೆಲಸ ಶುರು ಮಾಡಿತ್ತು ಒಂದು ಸಾರ್ಥಕ ಆಗ್ತದೆ ಅಂತ ಹೇಳ್ಬೋದು. ಇದೊಂದು ಆರಂಭ, ಇದೊಂದು ಆರಂಭ ಮತ್ತು ಅಂತೆ ಇರಬಾರ್ದು. ಭಗವ ಅಂತ ಹೇಳಿದ್ರೆ ನಮ್ಮದು ಪ್ರತಿ ಮನೆ ಮೇಲೂ, ಪ್ರತಿ ದೇವಸ್ಥಾನಗಳ ಮೇಲೂ, ಪ್ರತಿ ಗಲ್ಲಿ ಮುಗ್ಗಳ ಮೇಲೂ ಇರಲೇಬೇಕು. ಈಗ ನಾವು ಪ್ರಾರಂಭ ಮಾಡಿದ್ದೇವೆ, ಮುಂಚೆ ಎಲ್ಲ ಬಡ್ಕದಲ್ಲಿ ಎಲ್ಲ ಕಡೆ ಭಗವ ಹಾರ್ತಾ ಇತ್ತು, ವಿಶ್ವಾಸ ಕಡಿಮೆ ಆಗಿತ್ತು. ಬಟ್ ಇದೊಂದು ಅಭಿಯಾನ ನಂತರ ಹಿಂದೂ ಸಮಾಜ, ಬಡ್ಕದ ಹಿಂದೂ ಸಮಾಜ ಎಲ್ಲ ಕಡೆ ಭಗವ ಅಭಿಯಾನ ಮುಗ್ದ ನಂತರ ಎಲ್ಲ ಕಡೆ ಭಗವ ಹಾರ್ತಾನೇ ಇರಬೇಕು. ಅದೊಂದು ಜಾಗೃತಿ ಸಂಕೇತ. ನಾವು ಕೊಟ್ಟ ಧ್ವಜದ, ಇದರಿಂದ ಜನರಿಗೆ ಸ್ಫೂರ್ತಿ ಸಿಕ್ಕೇ ಸಿಗ್ತದೆ. ನಾವು ಕೊಟ್ಟ ಧ್ವಜದ ಬಣ್ಣ ಹೋದ್ರೆ ಮನೆ ಮೇಲೆ ಮತ್ತೆ ಬೇರೆ ಧ್ವಜ ಹಾಕ್ಬೇಕು ಅನ್ನೋದು ನಾವು ವಿನಂತಿ, ನಮ್ಮ ಕಳಕಳಿಯ ವಿನಂತಿ. ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.